ತೊಳೆಯುವುದಕ್ಕೂ ಅಥವಾ ನಿನ್ನ ನೀರಡಿಕೆಯನ್ನು ನೀಗಿಸುವುದಕ್ಕೆ ಮಾತ್ರ ಎಂದು ಭಾವಿಸುತ್ತೀಯ ಅಲ್ವೇ ಅಲ್ಲ. ಮತ್ತೆ ಪರಮ ಪಾವನೆ ಗಂಗೆ, ಗಂಗೆ ಎಂದರೇನು? ಹರಿಯ ಪದನಖನಲ್ಲಿ ಉದಿಸಿ ವಿಧಿಯ ಕಮಂಡಲವನ್ನು ತುಂಬಿ ಹರನ ಶಿರವನ್ನು ಏರಿ ತದ ನಂತರ ಭೂಮಿಗಿಳಿದು ಬರೆಯುವವಳು ಈಕೆ. ಹಾಗಾಗಿ ಈಕೆಯ ಬಗ್ಗೆ ಒಂದು ಕತೆ ಇದೆ. ನಿನಗೆ ಎಷ್ಟು ಗೊತ್ತುಂಟು ಅಷ್ಟು ಹೇಳು. ಗೊತ್ತುಂಟು, ಒಂದನ್ನು ಹೇಳ್ತೇನೆ, ನಿನಗೆ ಮನಸ್ಸಿದ್ರೆ ಕೇಳು. ಭಗೀರಥನ ಅವಿಶ್ರಾಂತವಾದಂತಹ ತಪಸ್ಸಿನ ಫಲವಾಗಿ ಈಕೆ ಧರೆಗಿಳಿದು ಬಂದದ್ದು. ಓಹೋ, ಕಾರಣವೇನೆಂದು ತಿಳಿದಿದ್ದೀಯಾ? ಏನಯ್ಯ? ಸೂರ್ಯಪುತ್ರರ ಸಗರ ಪುತ್ರರು 60,000 ಮಂದಿ ಕಪಿಲ ಮಹರ್ಷಿಯ ಶಾಪಕ್ಕೆ ತುತ್ತಾಗಿ ಸುಟ್ಟು ಬೂದಿಯಾಗಿ ಹೋದರು. ಇವರನ್ನೆಲ್ಲ ಮೋಕ್ಷ ಪ್ರಾಪ್ತಿಸಿದ್ದು ಹೇಗೆ? ಹೇಗೆ? ಇದೇ ಗಂಗೆ ಬಿಂದು ಮಾತ್ರ ಸೋಂಕಿಂದ ಅಲ್ವೇ? ಓಹೋ, ಹಾಗಾಗಿ ಗಂಗೆಯ ಬಗ್ಗೆ ಅಪಹಾಸ್ಯ ಮಾಡದಿರು. ನೀನಿಲ್ಲಿ ಜಲ ಕೇಳಿ ಆಡುವುದು ತಪ್ಪು. ನಿಮ್ಮ ಲೋಕಕ್ಕೆ ಹೋಗಿ. Thank you.
ಹೇಳುವನಲ್ಲ
ನಿಮ್ಮ ಗಂಡನನ್ನು ಬಿಟ್ಟಿದ್ದೇನೆ, ನಿಮ್ಮ ಲೋಕಕ್ಕೆ ಹೋಗಿ ಸ್ವಾಮಿ.